ವಿಘ್ನ ವಿನಾಯಕ ಗಣೇಶ ಹಬ್ಬ ಸಂಭ್ರಮ ಈ ಕುಟುಂಬಸ್ಥರಿಗಿಲ್ಲ ಅಂತ ಹೇಳ್ಬೋದು. ಸಾಲ ಸೂಲ ಮಾಡಿ ಬೆಳೆದಂಥ ಟಮಾಟ ಬೆಳೆ ಇವತ್ತು ಹೊಲದಲ್ಲೇ ಕೊಳಿತಾ ಇದೆ ಅಂತ ಹೇಳ್ಬೋದು. ಸುಮಾರು 4-5 ಎಕರೆ ಏನದಂದ್ರೆ ಟಮಾಟ ಹಾಕಿದಾರೆ ನೋಡ್ಬೋದು ನೀವು. ಈ ಟಮಾಟ ಏನದಂದ್ರೆ ಟೋಟಲಿ ಹೊಲದಲ್ಲೇ ಕೊಳಿಲಾಕ್ ಬಿಟ್ಟರೆ, ಯಾಕಂದ್ರೆ ಕಳೆದ 1-2 ತಿಂಗಳ ಕೆಳಗಡೆ ಟಮಾಟ ರೇಟ್ ಹೀಗಾಗಿತ್ತು. ಸಾಕಷ್ಟು ಕೋಲಾರದಿಂದ ಟಮಾಟ ಏನಂದ್ರೆ ಗುಜರಾತ್ ಕೂಡ ಏನದಂದ್ರು ಕದ್ದಿ ಮುಚ್ಚಿ ಮಾರಾಟ ಮಾಡಿದಂಥ ಸಾಕಷ್ಟು ಪ್ರಕರಣಗಳನ್ನು ಜನ ನೋಡಿದರು. ಅದು ನೋಡ್ಬೋದು 4-5 ಎಕರೆ ಟಮಾಟ ಹಾಕಿದ್ದಾರೆ, ಎಲ್ಲವೂ ಏನದಂದ್ರೆ ಸಂಪೂರ್ಣವಾಗಿ ನಾವು ಹೊಲದಲ್ಲಿ ಕೊಳಿಲಾಕ್ ಬಿಟ್ಟರೆ. ಕಡ್ದು ಏನದಂದ್ರೆ ಕಟ್ಟಿಗೆ ಹಾಕ್ತಾ ಇದ್ದಾರೆ. ಆ ಕಡ್ದು ಕಟ್ಟಿಗೆ ಹಾಕೋದು ಕೂಲಿ ಮಾರ್ಕೆಟಿಗೆ ಹೋಯ್ದು ಏನದಂದ್ರೆ 100 ರೂಪಾಯಿ 75 ರೂಪಾಯಿ ಒಂದು ಏನದಂದ್ರೆ ಕ್ಯಾರೆಟ್ ಮಾರಾಟ ಮಾಡೋದು ಕೂಲಿ ಸಮ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಟಮಾಟಕ್ಕೇನು ಸಾಕಷ್ಟೊಂದು ಮಾರ್ಕೆಟಲ್ಲಿ ರೇಟ್ ಹೆಚ್ಚಿಗಾಗಿತ್ತು, ಗಗನಕ್ಕೇರಿತ್ತು, 200 ರೂಪಾಯಿ ಕೆ ಜಿ ಟಮಾಟ ಆಗಿತ್ತು. ಆ ಒಂದಿನಲ್ಲಿ ಇವರು ಕೂಡ 4-5 ಎಕರೆ ಟಮಾಟ ಬೆಳೆಯನ್ನು ಬೆಳೆದು ಇವತ್ತು ಎಲ್ಲೋ ಒಂದು ಕಡೆ ಸಂಕಟಕ್ಕೀಡಾಗ್ಯಾರ ಅಂತ ಹೇಳ್ಬೋದು. ಟೋಟಲಿ ಏನಂದ್ರೆ ಟಮಾಟ ಕಡ್ದು ಕಟ್ಟಿಗೆ ಹಾಕ್ತಾ ಇದ್ದಾರೆ ನೋಡ್ಬೋದು ನೀವು, ಕಟ್ಟಿಗೆ ಬೀಸಾಡಿದ್ದಾರೆ. ಯಾಕಂದ್ರೆ ಮಾರ್ಕೆಟಲ್ಲಿ ಟೋಟಲಿ ಟಮಾಟಕ್ಕೆ ರೇಟ್ ಇಲ್ಲ. ಹೀಗಾಗಿ ಈ ಹಾಲೆಪುರಿಗೆ ಗ್ರಾಮದ ವೈಜನಾಥ್ ಎಂಬ ರೈತ ಕುಟುಂಬನ ಕಣ್ಣೀರಿನ ಕತೆ ಅಂತ ಹೇಳ್ಬಹುದು. ನೀವು ದೃಶ್ಯ ನೋಡ್ಬೋದು, ರೈತ ಏನು ಈಗಾಗಲೇ ಸಾಲ ಸೂಲ ಮಾಡಿ ಬೆಳೆದಂಥ ಟಮಾಟ ಬೆಳೆ ಯಾವ ರೀತಿ ಅವ್ರು ಕಟ್ಟಿ ಕಡ್ದು ಹಾಕ್ತಾ ಇದ್ದಾರೆ ನೋಡ್ಬೋದು ನೀವು. ಯಾಕಂದ್ರೆ ಇವತ್ತು ಗಣೇಶ ಹಬ್ಬ, ಗಣೇಶ ಹಬ್ಬನ ಸಂಭ್ರಮ, ಆದರೆ ಈ ಕುಟುಂಬಸ್ಥರಿಗೆ ಮಾತ್ರ ಗಣೇಶ ಚೌತಿ, ಗಣೇಶ ವಿಘ್ನ ವಿನಾಯಕನ ಹಬ್ಬ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಸಾಲ ಸೂಲ ಮಾಡಿ ಸುಮಾರು 3-4 ಲಕ್ಷ ರೂಪಾಯಿ ಸಾಲ ಮಾಡಿ 4 ಎಕರೆಯಲ್ಲಿ ಟಮಾಟ ಬೆಳೆದಿರು, ಎಲ್ಲ ಟಮಾಟ ಇವತ್ತು ಕಟ್ಟಿ ಕಡ್ದು ಹಾಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಕಾರಣ ಕೈ ಕೊಟ್ಟ ಮಳೆಯಿಂದ ಟಮಾಟ ಬೆಳೆಗೆ ರೋಗ ಬಂದದ. ಇನ್ನೊಂದೇನು, ಈಗಾಗಲೇ ಮಾರುಕಟ್ಟೆಯಲ್ಲಿ ರೇಟ್ ಇಲ್ಲಿ ಕಡಿಂದು ಯಾರೂ ಏನನ್ನ ಟಮಾಟ ಟೋಟಲಿ ಖರೀದಿ ಮಾಡ್ತಾ ಇಲ್ಲ. ಹೊಲ್ದಿನ ಟಮಾಟ ತೆಗೆದು ಏನು ಕಾರ್ಮಿಕರಿಗೆ ಕೂಲಿ ಕೊಡೋದೇ ಭಾಳ ಕಷ್ಟ ಆಗ್ಯದ ಅಂತೇಳಿ ಈ ಒಂದು ರೈತ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಗಣೇಶ ಹಬ್ಬನ ಸಂಭ್ರಮ ಟೋಟಲಿ ಇವ್ರ ಮನೆಯಲ್ಲಿ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರ ನಮ್ಮ ಕಡೆ ನೋಡಬೇಕು. ನಾವು ಸಾಲ ಸೂಲ ಮಾಡಿ ಬೆಳೆದಂಥ ಕೆಂಪು ಕೆಂಪಾದ ರುಚಿ ರುಚಿ ಟಮಾಟ ಏನು ನಾವು ಕಟ್ಟಿ ಕಡ್ದು ಹಾಕ್ತಾ ಇದ್ದೀವಿ. ಹೀಗಾಗಿ ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಅಂಥೇಳಿ ಈ ಒಂದು ನೊಂದ ಬಡ ರೈತ ಕುಟುಂಬಸ್ಥರದು ಆಗ್ರಹ ಆಗ್ಯದ ಅಂತ ಹೇಳ್ಬೋದು. ಟೋಟಲಿ ಏನಂದ್ರೆ ಬೀದರ್ ಜಿಲ್ಲೆಯಲ್ಲಿ ಮಳೆ ಕೈ ಕೊಟ್ಟು ಕಡ್ಡಿಂದು ಇಂಥ ಸಾಕಷ್ಟು ರೈತ ಕುಟುಂಬರ ರೈತ ಕುಟುಂಬಸ್ಥರಿಗೋದ ವಿಘ್ನ ವಿನಾಯಕನ ಗಣೇಶ ಹಬ್ಬವನ್ನೇ ಮರೆತು ಬಿಟ್ರ ಅಂತ ಹೇಳ್ಬಹುದು. ಏನು ಹೇಳ್ಬೇಕು ರೀ, ಸರ್ವ 5 ಲಕ್ಷ ಹಾಕಿದೆವು, ನಮಗೆ ಏನು ಒಂದು ಲಾಕ್ ದೀಡ್ ಲಾಕ್ ಬರ್ಲಾಕ್ ತಯಾರಿಲ್ಲ ಸರ್. ಏನು ಹಬ್ಬ ಮಾಡ್ರಿ, ಏನು ಮಾಡ್ರಿ ಸರ್, ನಮಗೆ ಏನು ಟಮಾಟ ಹಾಕಿದೆವು ಸರ್. ಏನೋ ರೋಗ ಬಿದ್ದನಿಕಿ ಮಳಿ ಇಲ್ದನಿಕಿ ಇದು ಆಗ್ಯದ ಸರ್. ಓಟು ನಮಗೆ ಬಡ್ಡಿ ಅಪ್ಪ ಇದು ನಮ್ಗೆ ದುನಿಯಾದ ಸಾಲ 100 ರೂಪಾಯಿ 2 ರೂಪಾಯಿ ಸಾಲ ತಂದು ಹಾಕಿದೆವು ಸರ್. ಅಂದ್ರೆ ಈಗ ಟೋಟಲಿ ಏನಾದ್ರು ರೇಟ್ ಇಲ್ಲೇನ್ರಿ ಮಾರ್ಕೆಟಲ್ಲಿ? ಹೌದ್ರಿ ಸರ್, ಏನ್ ಬಿಲ್ ಇದು ಕಡ್ದಿನ ಕೂಲಿನ ಬರಲು ಉಂಟದ ಸರ್. ನಮ್ಗೆ ಬಹಳ ಪಾಶಿ ಇದೆ, ಬಲ್ಕಿ ನಮ್ಗೆ ಏನು ಪಾಶಿ ಹಾಕೊಂಬರ್ ಗತಿ ಅದ ರೀ ಸರ್. ಏನಂತ್ರಿ ಸರ್ಕಾರಕ್ಕೆ ಏನ್ ಹೇಳ್ಬೇಕಂದ್ರೆ, ಎಲ್ಲಿಂದ ತಂದ್ರಿ ಬಾಕಿ, ಹೆಂಗ್ ತಂದ್ರಿ, ಏನಿಗ್ ತಂದ್ರಿ, ಏನ ಬಂಗಾರಿಗೆ ತಂದ್ರಿ, ಹೆಂಗ್ ತಂದಿಲ್ಲ ಸರ್. ಇದೇ ತಂದಿದೇವ್ ಈಗ ಹೊಲನೇ ತೋರಿಸಿ ತಂದಿದೇವ್ ಸರ್. ಇದು ನಮ್ಗೆ ಇದೇ ಪರಿಸ್ಥಿತಿ ಭಾಳ ಖರಾಬ್ ಅದ. ನಮ್ಗೆ ಏನಾರ ಮಾಡಿಸಿ ಆಯ್ತಾ ಮಾಡ್ರಿ ಸರ್. ನೋಡ್ಬೋದು ನೀವು ಅಂದ್ರೆ ಕಣ್ಣಲ್ಲಿ ನೀರು ಬರ್ತಾ ಇವೆ ಅಂದ್ರೆ ಅಷ್ಟರ ಮಟ್ಟಿಗೆ ನೋವು ಈ ಹಿರಿಯ ವಯಸ್ಸಿನಲ್ಲಿ. ಸಾಮಾನ್ಯವಾಗಿ ಕಣ್ಣಂಗೆ ನೀರು ಯಾರ್ದು ಬರಲ್ಲ, ನೋವು ಒಳಗಡೆ ಇದ್ದಾಗೆ ಬರ್ತದೆ. ಯಾಕಂದ್ರೆ ಇರುವ 4-5 ಎಕರೆಯಲ್ಲಿ ಟಮಾಟ ಬೆಳೆದು ಟಮಾಟಕ್ಕೊಂದು 200 ರೂಪಾಯಿ ಕೆ ಜಿ ರೇಟ್ ಇದೆ ಅಂತೇಳಿ ಬೆಳಿಲಕ್ಕೆ ಹೋಗಿ ಗೊತ್ತೇನ ಕೈ ಸುಟ್ಕೊಂಡಿದ್ದಾರೆ. ಏನು ಯಾವ ರೀತಿ ಒಂದು ನೋವು ಆಗ್ತಾ ಇದೆ, ರೊಕ್ಕ ಕೊಡೋರಿಗೆ ಹೆಂಗೆ ಮಾಡ್ತೀರಿ ಈಗ ಮುಂದೆ? ಏನು ಮಾಡ್ಬೇಕು ಸರ್, ಏನು ಭಾಳ ತಬತ್ತು ಅಂದ್ರೆ ನಾವು ಏನು ಪಾಶಿ ಹಾಕೊಂಬಲ್ಲ ಉಳಿದ್ರೆ ಸರ್. ಏನು ಬಿಲ್ಲ, ನಮಗೆ ಭಾಳ ಕಷ್ಟ, ನಮಗೆ ಭಾಳ ಕಷ್ಟ ಅದ ಸರ್. ಈಗ ನಮ್ಗೆ ಏನಾರು ಮಾಡಿಸಂಗ ಸರ್ಕಾರ ಏನಾರ ನಮ್ಗೆ ಸಹಾಯ ಮಾಡಿದ್ರಿ, ಇರ್ತೇವೆ ಇದ್ರಿ. ಇಲ್ಲ ಸರ್, ನಾವು ಯಾರು ಬಲ್ ತೊಗೊಂಡ್ರಿ ಬಾಕಿ, ಏನು ಹೇಳಿ ತೊಗೊಂಡ್ರಿ ಮನೆಗೇನೆ ಎಲ್ಲ ತರಿ, ಮಕ್ಕಳು ಮೊಮ್ಮಕ್ಕಳೆಲ್ಲ ಏನಲ್ಲತ್ತರಿ? ಏನಂತಾರೆ ಸರ್, ಅದೇ ಇದು ಆಯ್ತದೇನೋ, ಇದು 2000 ಧಾರಣೆ ಇತ್ತು ಆಗ, ಈಗ ಎಲ್ಲ ಹಚ್ಚಿ ಮಾಡಿದೆವು. ಈಗ ಏನು ಬಿ ಇಲ್ಲಿ ಯಾರು ಒಯ್ಯಲ್ಲ ಹೊಂಟ್ರಿ, ಈಗ ಯಾರು ಬಿ ಯಾರು ತಗೋತಾ ಇಲ್ಲ ಸರ್ಕಾರಕ್ಕೆ. ಏನು ಕೇಳ್ಬೇಕಂತ್ರಿ, ಏನಾರ ನಮ್ಗೆ ಏನಾರ ಸಹಾಯ ಮಾಡ್ತಾರೆ ನಾವು ಸರ್ಕಾರ ಅಲ್ಲತ್ತಿದ್ದೇವೆ ಸರ್. ರೈತನ ನೋವು ಅಂತ ಹೇಳ್ಬೋದು. ಏನ್ರಿ ಇವತ್ತು ಹಬ್ಬ ಅದ, ಗಣೇಶ ಎಲ್ಲ ಕೂಡಿಸ್ತಾ ಇದ್ರಲ್ಲ, ಬಾಕಿ ಅದ ಸರ್. ಏನು ಹಬ್ಬ ಮಾಡ್ರಿ, ಏನು ಹೊಲ್ದಾಗ ಏನು ಬೆಳಿ ಇಲ್ಲ, ಏನಿಲ್ಲ ಸರ್. ಈಗ ಏನು ಮಾಡಬೇಕು, ನಾವು ಹಬ್ಬ ಮಾಡೋದು ಭಾಳ ಕಷ್ಟ ಅದ ಸರ್. 4 ಮಕ್ಕಳಾರ ಸರ್, ಹೊಸು ಮಂದಿ ದುಡಿದ್ರು ಬಿ ಏನು ಸಾಲ ಏನು ತೀರಲ್ದಂಗೆ ಅದ ಸರ್. ಎಷ್ಟು ಸಾಲ ತಂದಿರಿ, ಏನು ಸಾಲ ಮಾಡಿರಿ, ಎಷ್ಟು ಖರ್ಚು ಮಾಡಿರಿ? 5 ಲಕ್ಷ ಸಾಲ ಅದ ಸರ್ ತಂದಿದ್ದೇವೆ ಮಂದಿ ಬಳಿ.
ಏನು ಬೆಳೆ ಹಾಕಿರಿ ಹೊಲದಾಗ, ಯಾಕೆ ಲಾಸ್ ಐತ್ರಿ? ಟಮಾಟ ಹಾಕಿದೇವು ಸರ್. ಏನಾದ್ರ ಟಮಾಟ ಹಾಕಿದ್ರು ಭೀ ಎಷ್ಟು ಭೀ ಕಷ್ಟ ಮಾಡಪಟ್ಟು ಅದಕ್ಕೆ ಏನು ಮಾಡಿದ್ರು ಭೀ ಅದು ಮಾರ್ಲಕ್ಕ ಭಾಳ ಕಷ್ಟನೇ ಆಗ್ಲತ್ತದ ಸರ್. 2 ರೂಪಾಯಿ ಕಿಲೋ ಆದ್ಮೇಲೆ ಬೆಲೆ ಹ್ಯಾಂಗೆ ಮಾಡ್ಬೇಕು ಸರ್? ನಾವು ಕೂಲಿ ಮಾಡಿ ಭಾಳ ಹೈರಾಣ ಅದ ಸರ್. ಹೊಲ ಇದ್ದು ಭೀ ಕೂಲಿ ಮಾಡೋದಂಗೆ ಅದಂತ ತಿಳ್ರಿ ಸರ್. ಏನೇನಿಲ್ಲ ಅದ್ರೊಳಗೆ ಸಿಗಂಗೆ ಏನಿಲ್ಲ. ಗಣೇಶ ಹಬ್ಬ ಮಾಡ್ವಿ ನಮ್ಮ ಮಾಡಕ್ಕೆ ಸಮೇತ ಭೀ ನಮಗೆ ಭಾಳ ಹೈರಾಣ ಆಗ್ಲತ್ತದ ಸರ್. ಅದು ಏನು ಸರ್ಕಾರಕ್ಕೆ ಏನು ಕೇಳ್ಬೇಕಂತ್ರಿ? ಅದಕ್ಕೆ ಕೇಳೋದೇನದ ಅದೇ ಬಾಕಿ ಆಗ್ಯದ ಸರ್. ಈಗ ಅದು ಏನರ ಸಹಾಯ ಮಾಡ್ಬೇಕಾಯ್ತು ಸರ್. ಅಂದ್ರೆ ಮನೆಗೆಲ್ಲ ಕಿರಿಕಿರಿ ಮಾಡ್ಕೊಳತ್ತಾರ ಬಾಕಿ ಕಡೆ? ಹಾಂ ರೀ ಸರ್, ಕಿರಿಕಿರಿ ಮಾಡ್ಕೊಳತ್ತಾರ ಬಾಕಿ ಕಡಿಂದು. ಒಬ್ಬರೊಬ್ಬರು ಮಾತು ಒಬ್ಬರು ಕೇಳಲ್ದಂಗೆ ಆಗಿ ಹೋಗ್ಯದ್ರಿ ಸರ್. ನಮ್ಮ ಮನೆಯಾಗ ಭಾಳ ಪರಿಸ್ಥಿತಿ ಖರಾಬ್ ಅದ ಸರ್. ಏನು ಹೇಳ್ಕೊಂಬಂಗೆ ಹಾಕುಂತು ಸರ್. ನಮಗೆ ಲಾಸ್ ಆಗ್ಯಾದ, ಭಾಳ ಲಾಸ್ ಆಗ್ಯದ್ರಿ ಸರ್. ಸೊ ಇದು ಏನು ಈಗಾಗಲೇ ಹಾಲೆಪಿರ್ಗ ಗ್ರಾಮದ ವೈಜನಾಥ್ ಎಂಬ ರೈತ ಕುಟುಂಬದ ನೋವು ಅಂತ ಹೇಳ್ಬೋದು. ಇವತ್ತು ಎಲ್ಲೆಡೆ ಗಣೇಶ ಹಬ್ಬ ಅದ್ಧೂರಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ, ಆದರೆ ಈ ಕುಟುಂಬಸ್ಥರು ಮಾತ್ರ ಕಣ್ಣೀರಲ್ಲಿ ಕೈ ತೊಳೆ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ.